ಈಗಾಗಲೇ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಈಗಾಗಲೇ ಚಿಕ್ಕಮಗಳೂರಲ್ಲಿ ಮತಗಟ್ಟೆ ಅಂದ್ರೆ 116 ಸಂಖ್ಯೆಯ ಮತಗಟ್ಟೆಯಲ್ಲಿ ಮತಯಂತ್ರದಲ್ಲಿ ದೋಷ ಕಂಡು ಬಂದಿದೆ. ಚಿಕ್ಕಮಗಳೂರು ನಗರ ವ್ಯಾಪ್ತಿಯ ಮತಗಟ್ಟೆ 116 ಇವಿಎಂ ಅಲ್ಲಿ ದೋಷ ಕಂಡು ಬಂದಿದೆ. ಹಾಗಾಗಿ 7 ಗಂಟೆಯಿಂದ ಮತದಾರರು ಕಾದು ನಿಂತಿದ್ದಾರೆ, ಸರತಿ ಸಾಲಲ್ಲಿ ಬಂದು ಅಲ್ಲಿ ಕಾದು ನಿಂತಿದ್ದಾರೆ. 2 ಬಾರಿ ಮತಯಂತ್ರದಲ್ಲಿ ಕೂಡ ದೋಷ ಕಂಡು ಬಂದಿರುವಂತದ್ದು ಚಿಕ್ಕಮಗಳೂರಲ್ಲಿ. ಇದುವರೆಗೂ ಕೂಡ 1 ಮತ ಮಾತ್ರ ಇಲ್ಲಿವರೆಗೂ ಕೂಡ ದಾಖಲಾಗಿದೆ. 1 ಮತ ಹಾಕಿದ ನಂತರ ಮತಯಂತ್ರ ಕೆಟ್ಟು ಹೋಗಿದೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ವಿರುದ್ಧ ಮತದಾರರು ತೀವ್ರವಾದ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮತಯಂತ್ರದಲ್ಲಿ ದೋಷ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಇಲ್ಲಿವರೆಗೂ ಕೂಡ 1 ಮತ ಮಾತ್ರ ದಾಖಲಾಗಿದೆ. ಅಲ್ಲಿ 7 ಗಂಟೆಯಿಂದ ಜನ ಕಾಯ್ತಾ ಇದ್ದಾರೆ ವೋಟ್ ಮಾಡೋದಕ್ಕಾಗಿ. ಆದ್ರೆ ಅಲ್ಲಿ ಮತಯಂತ್ರದಲ್ಲಿ ದೋಷ ಕಂಡು ಬಂದಿದೆ. 2 ಬಾರಿ ಮತಯಂತ್ರದಲ್ಲಿ ದೋಷ ಕಂಡು ಬಂದಿದೆ. ಎಸ್, ಏನೇ ಈಗಾಗಲೇ ನಾವು ಗಮನಿಸಬಹುದು, ನಟ ನಿರ್ದೇಶಕ ರಮೇಶ್ ಅರವಿಂದ್ ಅವರು ಕೂಡ ಪದ್ಮನಾಭನಗರದಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಆಗಮಿಸಿರುವಂತಹದನ್ನ ಕೂಡ ನಾವು ಈಗಾಗಲೇ ಗಮನಿಸಬಹುದು. ಇವತ್ತು ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಆಗಮಿಸಿದ್ದಾರೆ. ಹಾಗೆಯೇ ನಿಹಾರಿಕಾ ಅವರು ಕೂಡ ಮೊದಲ ಬಾರಿಗೆ ಇವತ್ತು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ತಮ್ಮ ಮಗಳ ಜೊತೆ ರಮೇಶ್ ಅರವಿಂದ್ ಅವರು ಆಗಮಿಸಿ ತಮ್ಮ ಮತವನ್ನ ಚಲಾಯಿಸಿದ್ದಾರೆ. ಹಾಗೆಯೇ ತಮ್ಮ ಮಗಳು ಫಸ್ಟ್ ಟೈಮ್ ಅಂದ್ರೆ ರಮೇಶ್ ಅರವಿಂದ್ ಅವರ ಮಗಳು ಮೊದಲ ಬಾರಿಗೆ ತಮ್ಮ ಹಕ್ಕನ್ನ ಕೂಡ ಈ ಸಲ ಚಲಾಯಿಸಿದ್ದಾರೆ. ನಾವು ನಿನ್ನೆ ಕೂಡ ಮಾತನಾಡ್ತಾ ಇದ್ವಿ ಸಾಕಷ್ಟು ಬಾರಿ, ಅಂದ್ರೆ ಮಿಲೇನಿಯಂ ಮತದಾರರು ಈ ಸಲ ಕೂಡ ಇದ್ದಾರೆ ಸಾಕಷ್ಟು ಅಂತ ಹೇಳಿ. ಹಾಗಾಗಿ ತಮ್ಮ ಹಕ್ಕನ್ನ ಚಲಾಯಿಸುವಂತಹ ಸಾಕಷ್ಟು ಹೊಸ ಮತದಾರರು ಕೂಡ ಈ ಸಲ ಇದ್ದಾರೆ. ರಮೇಶ್ ಅರವಿಂದ್ ತಮ್ಮ ಮಗಳ ಜೊತೆಗೆ ಬಂದು ಈಗ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಪದ್ಮನಾಭನಗರದಲ್ಲಿ. ಈಗ ನಾವು ನೋಡಿದ್ವಲ್ಲ, ಅಲ್ಲಿ ನಾನು ಕ್ಯೂ ಅಲ್ಲಿ ನಿಂತಿರ್ಬೇಕಾದ್ರೆ ನಮ್ಮ ಮುಂದೆ ಒಂದು ಗರ್ಭಿಣಿ ಹೆಂಗಸು ನಿಂತಿತ್ತು ಓಟ ಹಾಕೆ. ಆವಾಗ ನನಗೆ ಅನ್ಸಿದ್ದೇನೆಂದ್ರೆ ಇದು ನಮ್ಮ ಬಗ್ಗೆ ಮಾತ್ರ ಅಲ್ಲ, ನಮ್ಮ ಮಕ್ಕಳ ಬಗ್ಗೆ ಮಾತ್ರ ಅಲ್ಲ, ಆ ಹುಟ್ಟೋ ಮಗು ಇದೆಯಲ್ಲ ಅದರ ಬಗ್ಗೆ ಇದು. ಇದು ಬರೀ 5 ವರ್ಷದ ಸಮಸ್ಯೆ ಅಲ್ಲ. ಸೊ ಆ ಹುಟ್ಟೋ ಮಗು, ಆ ಮಗು ಯಾವ ತರ ಸ್ಕೂಲಿಗೆ ಹೋಗುತ್ತೆ, ಅದು ಯಾವ ತರ ಸಮಾಜದಲ್ಲಿರುತ್ತೆ, ಆ ಸಮಾಜದಲ್ಲಿ ಎಂತ ಅಪರಾಧ ನಡೆಯುತ್ತೆ, ಅದನ್ನೆಲ್ಲ ನಿರ್ಣಯ ಮಾಡುವಂತ ದಿವಸ ಇದು. ಹಾಗಾಗಿ ಇವತ್ತು ದಯವಿಟ್ಟು, ನಾನು ವೋಟ್ ಮಾಡಕ್ ಬಂದಿದ್ದೀನಿ, ನನ್ನ ಶ್ರೀಮತಿ ಅವರು ಬಂದಿದ್ದಾರೆ, ಮೊದಲನೇ ಸಲ ನನ್ನ ಮಗಳು ವೋಟ್ ಮಾಡ್ತಾ ಇದ್ದಾಳೆ, ಈ ಅವಕಾಶ ನಾವು ಬಿಡಬೇಡಿ. ಇವತ್ತು ನಿಮ್ಗೆ ಏನೇನೋ ಕೆಲಸಗಳಿರ್ಬೋದು, ಬೇರೆ ಬೇರೆ ಕೆಲಸ ಕಾರ್ಯಗಳಿರ್ಬೋದು, ಆದ್ರೆ ಐ ಥಿಂಕ್ ನಿಮ್ಮ ಮೊದಲನೇ ಆದ್ಯತೆ ಟಾಪ್ ಪ್ರಯಾರಿಟಿ ಇವತ್ತು ವೋಟ್ ಮಾಡಿ, ಅಂಡ್ ವೋಟ್ ಫಾರ್ ದ ರೈಟ್ ಪರ್ಸನ್, ಸರಿಯಾದ ಅಭ್ಯರ್ಥಿಗೆ ವೋಟ್. ಹಲೋ, ಮಾಜಿ ಪ್ರಧಾನಿ ಹಾಗೆಯೇ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಅವರು ಕೂಡ ತಮ್ಮ ಕುಟುಂಬ ಸಮೇತರಾಗಿ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸಿರೋದನ್ನ ಗಮನಿಸಬಹುದು. ಹಾಗಲೇ ಅಲ್ಲಿ ಪ್ರಜ್ವಲ್ ರೇವಣ್ಣ ಆಗಿರ್ಬಹುದು, ಭವಾನಿ ರೇವಣ್ಣ, ಎಚ್ ಡಿ ರೇವಣ್ಣ ಅವರು ಕೂಡ ಇದ್ದಾರೆ. ಮಾಜಿ ಪ್ರಧಾನಿಗಳು ಬೆಳಗ್ಗೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಹಾಗೆಯೇ ಈಗಾಗಲೇ ಸಾಕಷ್ಟು ಕ್ಷೇತ್ರಗಳಲ್ಲಿ ನಾವು ಗಮನಿಸಬಹುದು ವರಿಷ್ಠರು ಕೂಡ ಬಂದು ಮತವನ್ನ ಚಲಾಯಿಸಿದ್ದಾರೆ. ಬೇರೆ ಬೇರೆ ಕ್ಷೇತ್ರದ ಗಣ್ಯರು ಆಗಮಿಸಿದ್ದಾರೆ. ಇನ್ನು ನಟ ಜಗ್ಗೇಶ್ ಅವರು ಕೂಡ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿರುವಂತಹ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ. ಈಗಲೇ ಸಾಕಷ್ಟು ಕಡೆಗಳಲ್ಲಿ ಬಿರುಸಿನಿಂದ ಮತ ಚಲಾವಣೆ ಆಗ್ತಾ ಇದೆ. ಕೆಲವು ಕಡೆಗಳಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇನ್ನು ಕೆಲವು ಕಡೆಗಳಲ್ಲಿ ಮತಗಟ್ಟೆಯಲ್ಲಿ ಮತಯಂತ್ರವೇ ದೋಷದಿಂದಾಗಿ ಸಾಕಷ್ಟು ಮತದಾರರು ಮತ ಹಾಕದೇ ಇರುವಂತಹ ಸ್ಥಿತಿ ಕೂಡ ನಿರ್ಮಾಣ ಆಗಿರುವುದನ್ನು ಗಮನಿಸಬಹುದು. ಜೆಡಿಎಸ್ ವರಿಷ್ಠರಾಗಿರುವಂತಹ ಮಾಜಿ ಪ್ರಧಾನಿಗಳು ಆಗಿರುವಂತಹ ದೇವೇಗೌಡ ಅವರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಕುಟುಂಬ ಸಮೇತರಾಗಿ ಅಲ್ಲಿಗೆ ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸಿರುವುದನ್ನು ಗಮನಿಸಬಹುದು. ನಟ ಜಗ್ಗೇಶ್ ಅವರು ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ.